ಬಿದರ್ನ ಹುಮನಾಬಾದ್ನಲ್ಲಿ ಕಮಲ ಅರಳೋದು ಖಚಿತ. ಹುಮನಾಬಾದ್ ಪಟ್ಟಣದಲ್ಲಿ ಸಿಎಂ ಬೊಮ್ಮಾಯಿ ಭರ್ಜರಿ ಭಾಷಣ ಮಾಡಿದ್ದಾರೆ. ಜೈಸಿಂಗ್ ನಗರ ಎಂದು ಜನರು ಹುರಿದುಂಬಿಸಿದಂತ ಸಿಎಂ ಏನಿದ್ದಾರೆ. ಬಿದರ್ನ ಹುಮನಾಬಾದ್ 23 ಚುನಾವಣೆಯಲ್ಲಿ ಕಮಲ ಅರಳೋದು ಪಕ್ಕಾ. ನಿನ್ನೆ ಸಿಎಂ ಭರ್ಜರಿ ಭಾಷಣವನ್ನು ಮಾಡಿದ್ದಾರೆ ಅಂದ್ರೆ ಈ ಜನಸಂಕಲ್ಪ ಯಾತ್ರೆ ನಿನ್ನೆ ಬಿದರ್ನಲ್ಲಿ ಇತ್ತಲ್ವಾ, ಆ ಸಂದರ್ಭದಲ್ಲಿ ಜೈಸಿಂಗ್ ನಗರದ ಸಿಂಹಗಳೇ ಅಂತ ಹೇಳಿ ಅವರನ್ನು ಕೊಂಡಾಡಿದ್ದಾರೆ. ಹುಮನಾಬಾದ್ ಪಟ್ಟಣದ ಹಳೆ ಹೆಸರು ಜೈಸಿಂಗ್ ಅನ್ನೋದು, ಅದನ್ನ ಉಲ್ಲೇಖ ಮಾಡಿ ಸಿಂಹಗಳೇ ಅಂತ ಹೇಳಿ ಜನರನ್ನ ಕರೆದಿದ್ದಾರೆ. ಮುಖ್ಯಮಂತ್ರಿಗಳ ಮಾತು ಕೇಳ್ತಾ ಇದ್ದಂತೆ ಚಪ್ಪಾಳೆ ಶಿಲೆಗಳು ಕೂಡ ಆ ಸಂದರ್ಭದಲ್ಲಿ ಮುಗಿಲುಮುಟ್ಟಿತ್ತು. ನೆಕ್ಸ್ಟ್ ಹುಮನಾಬಾದ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸುತ್ತಾರೆ ಅಂತ ಹೇಳಿ ಬೊಮ್ಮಾಯಿ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಜನರನ್ನು ಕೂಡ ಸಂದರ್ಭದಲ್ಲಿ ಹುರಿದುಂಬಿಸಿದ್ದಾರೆ. ನಿನ್ನೆ ಜನಸಂಕಲ್ಪ ಯಾತ್ರೆ ಬೀದರ್ನ ಹುಮನಾಬಾದ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಭರ್ಜರಿ ಭಾಷಣ ಮಾಡಿದ್ದಾರೆ. ಶಿಳ್ಳೆ ಕೇಕಿಗಳು ಕೂಡ ಬೊಮ್ಮಾಯಿ ಮತ್ತಷ್ಟು ಹುರುಪನ್ನು ಕೊಟ್ಟಿದೆ. ರೈತರಿಗೆ ಮೋಸ ಮಾಡಿ, ರೈತರು ಸಂಕಷ್ಟ ಇದ್ದಾಗ ಯಾವುದೇ ಪರಿಹಾರವನ್ನ ಕೊಡೋದಕ್ಕೆ ಮುಂದೆ ಬರಲಿಲ್ಲ. ಪ್ರವಾಹ ಬಂದಂತ ಸಂದರ್ಭ ಇರಬಹುದು, ಅವರ ಸಂಕಷ್ಟದಲ್ಲಿ ಇರುವಂತ ಸಂದರ್ಭದಲ್ಲಿ ಇರಬಹುದು, ಬರಗಾಲ ಬಂದಂತ ಸಂದರ್ಭದಲ್ಲಿ ಇರಬಹುದು. ಅದಕ್ಕೆ ಇದು ಜನಸಂಕಲ್ಪ ಯಾತ್ರೆ ಕೆಲವೇ ದಿನಗಳಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಾಗಿ ಪರಿವರ್ತನೆ ಆಗ್ತದೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ. ಜೈಸಿಂ ನಗರದ ಈ ವಿಧಾನಸಭೆಯ ಕ್ಷೇತ್ರ 2023 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಧಿಕ ಮತಗಳಿಂದ ಅಭ್ಯರ್ಥಿ ಆಯ್ಕೆಯಾಗಿ ಕಮಲದ ಹೂವು ಈ ಕ್ಷೇತ್ರದಲ್ಲಿ ಅರಳುತ್ತದೆ, ಇದು 100ಕ್ಕೆ 100 ಸತ್ಯ ಅನ್ನುವಂತ ಮಾತನ್ನು ಹೇಳಿದ್ದೇನೆ. ಈ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಯಾಕೆ? ಕಾಂಗ್ರೆಸ್ ಪಕ್ಷ ಒಂದು ಸುಳ್ಳನ್ನ ಹಲವಾರು ಬಾರಿ ಹೇಳಿ ಜನರನ್ನ ನಂಬಿಸಿ ಮೋಸ ಮಾಡಿ ಹಲವಾರು ವರ್ಷದಿಂದ ಅಧಿಕಾರವನ್ನು ಮಾಡಿಕೊಂಡು ಬಂದಿದೆ. ರೈತರಿಗೆ ಮೋಸ ಮಾಡಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ. ರಾಜಶೇಖರಯ್ಯ, ಬೊಮ್ಮಾಯಿ ಅವರು ನಾವು ನೋಡ್ತಾ ಇದ್ದೀವಿ, ಅವರ ಭರ್ಜರಿ ಭಾಷಣಗಳು ಯಾವ ರೀತಿಯಾಗಿ ಕಾರ್ಯಕರ್ತನ ಹುರಿದುಂಬಿಸುವಂತ ಕೆಲಸ ಹುಮನಾಬಾದ್ ನಲ್ಲಿ ಮಾಡಿದ್ದಾರೆ. ಹೌದು ಪ್ರಭು, ಏನಂದ್ರೆ ಕಲಬುರಗಿ ಅಲ್ಲಿ ಇವತ್ತು ಏನು ಸಂಕಲ್ಪ ಯಾತ್ರೆಗೆ ಸಿಎಂ ಬೊಮ್ಮಾಯಿ ಅವರು ಬರ್ತಾ ಇದ್ದಾರೆ. ನಿನ್ನೆ ಕೂಡ ಬೀದರ್ ಜಿಲ್ಲೆಯ ಒಂದು ಔರಾದ್ ಮತ್ತು ಹುಮನಾಬಾದ್ ನಲ್ಲಿ ಕೂಡ ಒಂದು ಸಂಕಲ್ಪ ಯಾತ್ರೆಗೆ ಉದ್ದೇಶಿಸಿ ಮಾತಾಡಿದ್ರು. ಅಲ್ಲಿ ಯಾವೆಲ್ಲ ರೀತಿಯಾಗಿ ಮತಗಳನ್ನ ಎನ್ಕ್ಯಾಶ್ ಮಾಡ್ಕೋಬಹುದು ಅನ್ನುವಂತ ರೀತಿಯಲ್ಲಿ ಸಿಎಂ ಅವರು ಸಾಕಷ್ಟು ಒಂದು ಮನದಟ್ಟಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಒಂದು ಬರುತ್ತಲೇ ಹುಮನಾಬಾದ್ ನ ಒಂದು ಸ್ಟೇಜ್ ಏರಿ ಒಂದು ಭಾಷಣ ಆರಂಭ ಮಾಡುತ್ತಲೇ ಕೂಡ ಹುಮನಾಬಾದ್ ನ ಒಂದು ಮೂಲ ನಾಮವನ್ನ ಉದ್ಘೋಷಣೆ ಮಾಡಿ ಜನರನ್ನ ಆಕರ್ಷಣೆ ಮಾಡಿದ್ರು. ಒಂದು ಜಯಸಿಂಗ್ ಅಂತಕ್ಕಂತ ಒಂದು ಆ ಒಂದು ಹುಮನಾಬಾದ್ ಪಟ್ಟಣದ ಮೂಲ ಹೆಸರೇನಿತ್ತು, ಹಿಂದೆ ಇರ್ತಕ್ಕಂತ ಹೆಸರೇನಿತ್ತು, ಆ ಒಂದು ಹೆಸರನ್ನ ಜೈಸಿಂಗ್ ನಗರದ ವಾಸಿಗಳೇ ಅಂತ, ಜೈಸಿಂಗ್ ನಗರದ ಸಿಂಹಗಳೇ ಅಂತ ಓಲೈಕೆ ಮಾಡುವಂತ ಒಂದು ಮಾತನಾಡಿದ್ರು. ಸಿಎಂ ಅವರ ಒಂದು ಘೋಷಣೆ ಮಾಡ್ತಿದ್ದಂಗೆನೆ ಜನ ಕೂಡ ಸಾಕಷ್ಟು ಚಪ್ಪಾಳೆ ತಟ್ಟೋದು ಮತ್ತೆ ಘೋಷಣೆಗಳನ್ನ ಹಾಕೋದನ್ನ ಮಾಡಿದ್ರು. ಯಾಕಂದ್ರೆ ಈ ಬರ್ತಕ್ಕಂತ ಚುನಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂದಿನ ಚುನಾವಣೆಯನ್ನ ಇಟ್ಕೊಂಡು ಭಾಷಣ ಇದು ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಈ ಒಂದು ಸಂಕಲ್ಪ ಯಾತ್ರೆ ಅಲ್ಲಿ ಕೂಡ ಹುಮನಾಬಾದ್ ನಲ್ಲಿ ಕೂಡ ಒಂದು ಕಾಂಗ್ರೆಸ್ ನ ರಾಜಶೇಖರ್ ಪಾಟೀಲ್ ಅವರು ಇರ್ಬೋದು, ಸಿದ್ದು ಪಾಟೀಲ್ ಅವರು ಈಗ ಬಿಜೆಪಿಯಲ್ಲಿ ಒಂದೇ ಮನೆ ಇಬ್ಬರು ಒಂದು ಬೇರೆ ಬೇರೆ ಒಂದು ಪಕ್ಷದಲ್ಲಿರೋದ್ರಿಂದ ಅಲ್ಲಿ ಮುಂದಿನ ದಿನಗಳಲ್ಲಿ ಒಂದು ವಿಜಯ ಸಂಕಲ್ಪ ವಿಜಯ ಯಾತ್ರೆಯನ್ನ ಮಾಡೋದಕ್ಕೆ ಬರ್ತೀವಿ ಅನ್ನುವಂತ ಘೋಷಣೆಯನ್ನ ಹಾಕಿದ್ದಾರೆ. ಈಗ ಸಂಕಲ್ಪ ಯಾತ್ರೆ ಬಂದಿದ್ದೇವೆ, ಮುಂದಿನ ದಿವಸ ವಿಜಯ ಸಂಕಲ್ಪ ಯಾತ್ರೆ ಮಾಡೋದಕ್ಕೆ ಬರ್ತೀವಿ ಅಂತಕ್ಕಂತ ನಿಟ್ಟಲ್ಲಿ ಅಲ್ಲಿರ್ತಕ್ಕಂತ ಜನರನ್ನ ಒಂದು ಬಿಜೆಪಿಗೆ ಮತ ನೀಡಬೇಕು ಅನ್ನುವಂತ ನಿಟ್ಟಲ್ಲಿ ಭಾಷಣವನ್ನ ಮಾಡಿದ್ರು. ಅಲ್ಲದೆ ಕಾಂಗ್ರೆಸ್ ನ ಸಾಕಷ್ಟು ಹಿಂದೆ ಕೂಡ ಸಾಕಷ್ಟು ಭ್ರಷ್ಟಾಚಾರ ಮಾಡಿದೆ ಅನ್ನುವಂತ ನಿಟ್ಟಿನಲ್ಲಿ ನಿದರ್ಶನಗಳನ್ನ ನೀಡ್ತಾ ಹೋಗಿ ಒಂದು ಅಲ್ಲಿರ್ತಕ್ಕಂತ ಭಾಷಣದ ಉದ್ದಕ್ಕೂ ಕೂಡ ಏನು ಅಂತಂದ್ರೆ ಒಂದು ಮತದಾರರ ಓಲೈಕೆ ನಡೆಯಿತು. ಒಂದು ಕಾಂಗ್ರೆಸ್ ನ ಒಂದು ಕೆಲಸಗಳ ಒಂದು ಅಪಪ್ರಚಾರ ಮಾಡೋದಾಗಿರ್ಬೋದು ಮತ್ತು ಬಿಜೆಪಿಯ ಒಂದು ಪ್ರಚಾರ ಮಾಡೋದಾಗಿರ್ಬೋದು ಕೆಲಸಗಳು ಅಲ್ಲಿ ನಡೆದವು. ಪ್ರಮುಖವಾಗಿ ಆ ಒಂದು ಜನರನ್ನ ಆಕರ್ಷಣೆ ಮಾಡೋದಕ್ಕೆ ಆ ಒಂದು ಮೂಲ ನಾಮವನ್ನ ಅಲ್ಲಿ ಮುಖ್ಯಮಂತ್ರಿಗಳು ಬಳಸ್ಕೊಂಡ್ರು ಪ್ರಭು. ಥ್ಯಾಂಕ್ ಯು ರಾಜಶೇಖರಯ್ಯ ಮಾಹಿತಿಗಾಗಿ. ನೋಡಿ, ಜೈಸಿಂಗ್ ನಗರ ಅನ್ನೋದು ಹುಮನಾಬಾದ್ನ ಹಳೆ ಹೆಸರು, ಆ ಒಂದು ಹೆಸರನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಂತೆ
ಅಲ್ಲಿನ ಕಾರ್ಯಕರ್ತರು ಕೂಡ ಬೊಮ್ಮಾಯಿ ಅವರಿಗೆ ಶಿಳ್ಳೆ ಮತ್ತು ಚಪ್ಪಾಳೆಗಳ ಮೂಲಕ ಮತ್ತಷ್ಟು ಹುರುಪನ್ನು ತುಂಬಿದರು।